ವೀಕ್ಷಕರೆ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕ ಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಎಚ್ ಎಸ್ ಮಂಜುನಾಥ್ ಅಂತ. ನಾನು ಮೂರು ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಎಂ ಟಿ ಬಿ ನಾಗರಾಜನವರು, ಹೊಸಕೋಟೆ ತಾಲೂಕಿನ ಶಾಸಕರಾದ ಎಂ ಟಿ ಬಿ ನಾಗರಾಜನವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಕಾರಣ ಏನಂತಂದರೆ, 30 ವರ್ಷಗಳಿಂದ ಆಗಿದ್ದ ಅಭಿವೃದ್ಧಿ ಬರೀ 5 ವರ್ಷಗಳಿಂದ ನಮ್ಮ ಹೊಸಕೋಟೆ ತಾಲೂಕಿನ ಸುರ್ಬಿಲೆ ಹೋಬಳಿಯಲ್ಲಿ ನಾನಾ ಅಭಿವೃದ್ಧಿಗಳನ್ನು ಮಾಡಿ. ಅಭಿವೃದ್ಧಿಗಳೆಂದರೆ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಬೋರ್ವೆಲ್ಗಳಾಗಿರ್ಬೋದು, ಹಾಗೂ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಕೆರೆ ಅಭಿವೃದ್ಧಿಗಳಾಗಿರ್ಬೋದು, ಸ್ಕೂಲ್ಗಳ ಅಭಿವೃದ್ಧಿ ಆಗಿರ್ಬೋದು, ನಾನಾ ಥರದ ಅಭಿವೃದ್ಧಿಗಳನ್ನು ಕೈಗೆತ್ತಿಕೊಂಡು ನಿಂತಿರುವ ಶಾಸಕರೆಂದರೆ ಮೊಟ್ಟ ಮೊದಲ ಬಾರಿಗೆ ಎಂ ಟಿ ಬಿ ನಾಗರಾಜನವರು ಮಾತ್ರ. ಮತ್ತು ಇಂಥ ಶಾಸಕರು ಮತ್ತೆ ಬರಬೇಕು ಅಂದ್ಬಿಟ್ಟು ಈ ಸರಿ ಸಹ ಗೆದ್ದಿದ್ದಾರೆ. ಇನ್ನು ಅಭಿವೃದ್ಧಿಗಳು ತುಂಬ ಇದೆ, ಆದರೂ ಕೇಳ್ತಾ ಇದನ್ನು ಒಂದೊಂದೇ ಅಭಿವೃದ್ಧಿಗಳನ್ನು ಹೆಚ್ಚಿಸಿಕೊಂಡು ಮಾಡ್ತಾ ಇದ್ದಾರೆ. ನಾವು ಏನೇ ಕೇಳಿದರೂ ಯಾವುದೇ ಅಭಿವೃದ್ಧಿ ಇಲ್ಲ ಅಂತೇಳಿದ್ರೆ ಆ ಅಭಿವೃದ್ಧಿಗೆ ತಕ್ಕ ಪ್ರತಿಫಲ ಕೊಟ್ಟು ಶಾಸಕರು ಅನುದಾನದಲ್ಲಿ ಕೆಲಸ ಮಾಡಿ ನಿರ್ವಹಿಸುತ್ತಿದ್ದಾರೆ. ಅದೇ ಕಾರಣ ನಾನು ತಾಲೂಕು ಪಂಚಾಯತಿ ಸದಸ್ಯನಾದ ಮೇಲೆ ತುಂಬ ಅಭಿವೃದ್ಧಿಗಳನ್ನು ಹಸಿಗಾಳ ಗ್ರಾಮದಲ್ಲಿ 2 ಕೋಟಿ ಅನುದಾನ ಆಗಿರ್ಬೋದು, ಸಣ್ಣಡಿಪುರ ಗ್ರಾಮದಲ್ಲಿ 1.56 ಕೋಟಿ ಅಭಿವೃದ್ಧಿ ಆಗಿರ್ಬೋದು, ತಿಮ್ಸದಲ್ಲಿ 1.25 ಕೋಟಿ ಆಗಿರ್ಬೋದು, ಹಾಗೂ ಕಂಸದ್ರದಲ್ಲಿ 1.75 ಕೋಟಿ ಆಗಿರ್ಬೋದು, ಮತ್ತು ಗಿಡಪ್ನಳ್ಳಿಯಲ್ಲಿ 3 ಕೋಟಿ ಅಭಿವೃದ್ಧಿ ಆಗಿರ್ಬೋದು, ಹಾಗೂ ಮತ್ತು 10 ಪತ್ತೆ ವಿತರಣೆ ಗಿಡಪ್ನಳ್ಳಿಯಲ್ಲಿ ವಿತರಣೆ ಮಾಡಿದ್ರಿ, ಮತ್ತು ಅಂಕೋನಹಳ್ಳಿ, ನಲ್ಲಾಂಗನಹಳ್ಳಿ, ಅರಸನಹಳ್ಳಿ, ಯನಗುಂಟೆ ಮತ್ತು ಒಳಗೇರ್ಪುರ ನಾನಾ ಅಭಿವೃದ್ಧಿಗಳನ್ನು ಎಂ ಟಿ ಬಿ ಶಾಸಕರಾದ ಮೇಲೆ ಎಂ ಟಿ ಬಿ ಅವರು ತುಂಬ 3 ವರ್ಷಗಳಿಂದ ಸಿಕ್ಕಾಪಟ್ಟೆ ಅನುದಾನ ಕೊಟ್ಟು ನಮ್ಮ ತಾಲೂಕಿನನ್ನು ಅಭಿವೃದ್ಧಿ ಮಾಡಬೇಕಂದ್ಬಿಟ್ಟು ಕೈಗೆತ್ತಿಕೊಂಡವರಂದರೆ ಎಂ ಟಿ ಬಿ ನಾಗರಾಜನವರೇ. ನಿಮ್ಮ ವ್ಯಾಪ್ತಿಯಲ್ಲಿ ಬರೋಂಥದ್ದು ಎಷ್ಟು ಹಳ್ಳಿಗಳಿವೆ? ನಮ್ಮ ವ್ಯಾಪ್ತಿಗೆ ಬರೋ ಹಳ್ಳಿಗಳಂದರೆ 15 ಹಳ್ಳಿಗಳು ಬರುತ್ತವೆ. 15 ಹಳ್ಳಿಗಳಲ್ಲೂ ಅಭಿವೃದ್ಧಿಗಳಾಗಿದೆಯಾ? ಅಭಿವೃದ್ಧಿ ತುಂಬ ಆಗಿದೆ, ಎಲ್ಲ 1 ಕೋಟಿ ಮೇಲೆ ಅಭಿವೃದ್ಧಿ ಆಗಿದೆ. ಬ್ಯಾಲೆನ್ಸ್ ಏನಾದರೂ ಇದೆಯಾ? ಇನ್ನೂ ಇದೆ, ಇನ್ನೂ ಮಾಡಬೇಕಂತಿದೆ. ಆದರೂ ಶಾಸಕರು ಇದನ್ನು ಮೇಲೆತ್ತಿಕೊಂಡು ಕೈಗೆತ್ತಿಕೊಂಡು